ಭ್ರಾಮರಿ ಪ್ರಾಣಾಯಾಮ ಕಪಾಲಭಾತಿ ಅಭ್ಯಾಸ ನಿಮ್ಮ ಹೊಟ್ಟೆಯ ಚಲನೆಯನ್ನು ಹೆಚ್ಚು ಮಾಡಿ ಹೇಗೆ ಸಕ್ಕರೆ ಕಾಯಿಲೆಗೆ ಸಹಾಯ ಮಾಡುತ್ತೋ ಹಾಗೆ ಭ್ರಾಮರಿ ಪ್ರಾಣಾಯಾಮ ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿಟ್ಟು ಉಲ್ಲಸಿತ ಮಾಡಲಿಕ್ಕೆ ಸಹಾಯಕಾರಿಯಾಗಿರುತ್ತೆ ಮೆಂಟಲ್ ರಿಲ್ಯಾಕ್ಸೇಷನ್ ಕೂಡ ಕೆಲವೊಮ್ಮೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತೆ ಈ ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸಕ್ಕೆ ಮೊದಲಿಗೆ ನಿಮ್ಮ ಎರಡೂ ಕೈಗಳಲ್ಲಿ ಸೂಜಿ ಮುದ್ರೆಯನ್ನು ಇಟ್ಕೊಳ್ಬೇಕು ಸೂಜಿ ಮುದ್ರೆ ಅಂದರೆ ಮೊದಲಿಗೆ ಕೈಗಳನ್ನು ಫ್ರೀ ಬಿಡಿ ನಿಮ್ಮ ಹೆಬ್ಬೆರಳನ್ನು ತೋರು ಬೆರಳನ್ನು ಬಿಟ್ಟು ಉಳಿದ ಮೂರು ಬೆರಳುಗಳಿಗೆ ತಾಗಿಸಬೇಕು ಈ ರೀತಿಯಾಗಿ ಇರುತ್ತೆ ಸೂಜಿ ಮುದ್ರೆ ತೋರು ಬೆರಳು ಉದ್ದ ಚಾಚಿ ಉಳಿದ ನಾಲ್ಕು ಬೆರಳುಗಳನ್ನು ಜೋಡಿಸಿಟ್ಕೊಳ್ಳಿ ಮೊದಲಿಗೆ ಈ ಸೂಜಿ ಮುದ್ರೆ ನಿಮ್ಮ ತೊಡೆಯ ಮೇಲಿರಲಿ ಉಸಿರನ್ನು ದೀರ್ಘವಾಗಿ ಒಳಗೆ ತಗೊಳ್ಳಿ ಮೊದಲನೆಯ ರೌಂಡಲ್ಲಿ ನಿಮ್ಮ ಕೈ ಕೆಳಗಿರುತ್ತೆ ನಂತರ ಉಳಿದ ರೌಂಡ್ಗಳಲ್ಲಿ ನಿಮ್ಮ ಕೈ ಯಾವ ಸ್ಥಿತಿಯಲ್ಲಿರುತ್ತೋ ಅದೇ ಸ್ಥಿತಿಯಲ್ಲಿ ಕಂಟಿನ್ಯೂ ಮಾಡಬಹುದು ಮೂರು ಬಾರಿ ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಳ್ಳಿ ನಂತರ ನಿಮ್ಮ ತೋರು ಬೆರಳನ್ನು ಕಿವಿಯ ಒಳಗೆ ಹಾಕಿ ಕಿವಿಯನ್ನು ಮುಚ್ಚಿ ದೀರ್ಘ ಉಸಿರಾಟದ ನಂತರ ಉಸಿರನ್ನು ಹೊರಗೆ ಹಾಕುವಾಗ ನಿಮ್ಮ ಗಂಟಲಿನಿಂದ ಮಾಕಾರವನ್ನು ಹೊರಡಿಸಬೇಕು ಸ್ಲೋಲಿ ಸ್ಟಾರ್ಟ್ ಕಂಟಿನ್ಯೂ ಕೈಗಳನ್ನು ರಿಲೀಸ್ ಮಾಡಿ ಕೈಗಳನ್ನು ತೊಡೆಯ ಮೇಲಿಡಿ ಚಿನ್ಮುದ್ರೆಯಲ್ಲಿ ಕೈಗಳನ್ನು ಇಡಿ ಈ ಭ್ರಾಮರಿ ಪ್ರಾಣಾಯಾಮದಲ್ಲಿ ಮಾಕಾರವನ್ನು ನಿಮ್ಮ ಗಂಟಲಿನಿಂದ ಹೊರಡಿಸೋದ್ರಿಂದ ಕುತ್ತಿಗೆಯ ಭಾಗದಿಂದ ಮೇಲ್ಭಾಗ ಅಥವಾ ನಿಮ್ಮ ಮುಖದ ಭಾಗದಲ್ಲಾಗುವಂತಹ ಕಂಪನವನ್ನು ಗಮನಿಸ್ಕೊಳ್ಳಿ ನೆಕ್ಸ್ಟ್ ವಿಶ್ರಾಂತಿ ಸ್ಥಿತಿಯಲ್ಲಿರಿ ಸುಖಾಸನ ಇಷ್ಟೊತ್ತು ನಾವು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಯಾವ ಸಡಿಲಗೊಳಿಸುವ ಅಭ್ಯಾಸಗಳನ್ನು ಮಾಡಬಹುದು ಆಸನಗಳನ್ನು ಮಾಡೋದ್ರಿಂದ ಪ್ರಯೋಜನ ಏನು ಅದನ್ನು ಮಾಡುವ ವಿಧಾನ ಹೇಗೆ ಇದನ್ನೆಲ್ಲ ತಿಳ್ಕೊಂಡ್ವಿ ಈಗ ಕೊನೆಯ ಹಂತದಲ್ಲಿದ್ದೇವೆ ಇಷ್ಟು ಹೊತ್ತು ಅಭ್ಯಾಸ ಮಾಡಿದ ನಂತರ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಆಗ್ತಿರುವಂತಹ ಬದಲಾವಣೆಯನ್ನು ಗಮನಿಸಿ ದೀರ್ಘವಾದಂತಹ ಉಸಿರಾಟ ನಿಧಾನವಾಗಿ ಸಡಿಲಗೊಳಿಸ್ತಾ ಉಸಿರನ್ನು ಹೊರಗೆ ಹಾಕಿ ನಿಮ್ಮ ಸಂಪೂರ್ಣ ಗಮನ ಉಸಿರಾಟದ ಕಡೆಗಿರಲಿ ಕಣ್ಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರಾಟದ ಕಡೆಯೇ ನಿಮ್ಮ ಸಂಪೂರ್ಣ ಗಮನ ಇರಲಿ ಮಾಡಿದಂತಹ ಎಲ್ಲ ಅಭ್ಯಾಸಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇನ್ನೊಮ್ಮೆ ಪುನರಾವರ್ತಿಸ್ಕೊಳ್ಳಿ ದೇಹದ ಯಾವುದಾದ್ರೂ ಭಾಗದಲ್ಲಿ ನೋವಾಗಿದ್ದರೆ ಮೊದಲೆರಡು ದಿನ ಅಭ್ಯಾಸ ಮಾಡಬೇಕಾದ್ರೆ ಸ್ನಾಯುಗಳ ಬಿಗಿತದಿಂದ ಅಥವಾ ಸ್ಟ್ರೈನ್ ಆಗೋದ್ರಿಂದ ನೋವಾಗ್ತಿರುತ್ತೆ ನಿಮ್ಮ ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಹೋದ ಹಾಗೆ ನಿಧಾನಕ್ಕೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಸಿಕ್ಕಿ ಆ ನೋವುಗಳು ನಿಧಾನಕ್ಕೆ ನಿವಾರಣೆ ಆಗುತ್ತೆ ಈ ಅಭ್ಯಾಸದ ಕೊನೆಯ ಹಂತದಲ್ಲಿ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಳ್ತಾ ಉಸಿರನ್ನು ಹೊರಗೆ ಹಾಕುವಾಗ ಮೂರು ಬಾರಿ ಓಂಕಾರವನ್ನು ಉಚ್ಚರಿಸಬೇಕು ಸ್ಲೋಲಿ ಸ್ಟಾರ್ಟ್ ಎರಡನೇ ಬಾರಿ ಕೊನೆಯ ಬಾರಿ ಓಂಕಾರದ ಕಂಪನವನ್ನು ಗಮನಿಸಿ ನಿಧಾನಕ್ಕೆ ಹಸ್ತಗಳನ್ನು ಜೋಡಿಸಿ ನಮಸ್ಕಾರ ಮುದ್ರೆಯಲ್ಲಿಡಿ
ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುತ್ತಾ ಇಂದಿನ ಈ ಅಭ್ಯಾಸವನ್ನ ಶಾಂತಿ ಮಂತ್ರದೊಂದಿಗೆ ಕೊನೆಗೊಳಿಸೋಣ. ಪ್ಲೀಸ್ ರಿಪೀಟ್. ಸರ್ವೇ ಭವಂತು ಸುಖಿನಃ. सर्वे सन्तु निरामया. सर्वे सन्तु निरामया. सर्वे भद्राणि पश्यन्तु. सर्वे भद्राणि पश्यन्तु. मा कश्चित् दुःखभाग् भवेत्. ॐ शान्ति शान्ति शान्तिः. ನಿಧಾನಕ್ಕೆ ಕೈಗಳನ್ನು ಬೆನ್ನ ಹಿಂದೆ ಕಟ್ಟಿ ಉಸಿರನ್ನು ಹೊರಗೆ ಹಾಕ್ತಾ ಮುಂದೆ ಬಾಗಿ ಭೂನಮನ ಹಣೆಯನ್ನು ಭೂಮಿಗೆ ತಾಗಿಸ್ಲಿಕ್ಕೆ ಪ್ರಯತ್ನಿಸಿ. ಉಸಿರನ್ನು ಒಳಗೆ ತಗೊಳ್ತಾ ಮೇಲಕ್ಕೆ ಬನ್ನಿ. ಎರಡೂ ಅಂಗೈಗಳನ್ನು ಪರಸ್ಪರ ಉಜ್ಜಿ. ನಿಧಾನಕ್ಕೆ ಹಸ್ತಗಳನ್ನು ಕಣ್ಗಳ ಮೇಲಿಡಿ. ನಿಮ್ಮ ಕಣ್ಗಳಿಗೆ ಬಿಸಿ ಹಸ್ತದ ಅನುಭವ ಆದ ನಂತರ ಕೈಗಳನ್ನು ನೋಡುತ್ತಾ ಕಣ್ಗಳನ್ನು ತೆರೆಯಿರಿ. ವೀಕ್ಷಕರೇ, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಯಾವ ರೀತಿಯ ಅಭ್ಯಾಸಗಳನ್ನು ಮಾಡಬೇಕಂತ ತಿಳ್ಕೊಂಡಿದ್ದೀರಾ? ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ಧನ್ಯವಾದಗಳು. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.